ಮೈಸೂರು ಪಾದಯಾತ್ರೆಯಿಂದ ದೂರ ಉಳಿದ್ರ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಟಿಕೆಟ್ ವಿಚಾರದಲ್ಲಿ ಮುನಿಸಿಕೊಂಡಿದ್ದಾರೆ ಯೋಗೇಶ್ವರ್ ಅವರು ದೋಸ್ತಿ ಪಾದಯಾತ್ರೆ ಆರಂಭವಾಗಿ ಎರಡು ದಿನ ಕಳೆದರೂ ಕೂಡ ಹತ್ತಿರ ಸುಳಿದಿಲ್ಲ ಮೈಸೂರು ಚಲೋ ಪಾದಯಾತ್ರೆಯಿಂದ ದೂರ ಉಳಿದ್ರ ಹಾಗಿದ್ರೆ ಸಿಪಿ ಪೈ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಚನ್ಪಟ್ನ ಟಿಕೆಟ್ಗಾಗಿ ಪಟ್ಟು ಹಿಡಿದಿರುವಂತದ್ದು ಜೆಡಿಎಸ್ ನಾಯಕರು ಚನ್ನಪಟ್ನ ಟಿಕೆಟ್ ಸಿಪಿ ವೈಗ ಅಥವಾ ಜೆಡಿಎಸ್ಗ ಇನ್ನೂ ಕೂಡ ಫೈನಲ್ ಆಗಿಲ್ಲ ಉಪಚುನಾವಣೆ ನಡೆಯುವಂತಹ ಮೂರರಲ್ಲಿ ಒಂದು ಜೆಡಿಎಸ್ನದ್ದು ಹೀಗಾಗಿ ಜೆಡಿಎಸ್ಗೆ ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಸಾಧ್ಯತೆ ಇದೆ ಟಿಕೆಟ್ ಭರವಸೆ ಸಿಗದೆ ಪಾದಯಾತ್ರೆಯಿಂದಲೂ ದೂರ ಉಳಿದ್ರ ಹಾಗಿದ್ರೆ ಸಿಪಿವೈ ವೈ ಪೋಸ್ಟರ್ ಫ್ಲೆಕ್ಸ್ಗಳಲ್ಲೂ ಕೂಡ ಯೋಗೇಶ್ವರ್ ಅವರ ಫೋಟೋ ಇಲ್ಲದೆ ಮುನಿಸಿಕೊಂಡ್ರ ಈ ವಿಚಾರಕ್ಕೆ ಇವತ್ತು ಚನ್ನಪಟ್ಟಣದಲ್ಲಿ ದೋಸ್ತಿಗಳ ಪಾದಯಾತ್ರೆ ಸಾಕಲಿದೆ ಎಲ್ಲಾ ಗೊಂದಲದ ನಡುವೆ ಪಾದಯಾತ್ರೆಗೆ ಬರ್ತಾರ ಯೋಗೇಶ್ವರ ಅವರು ಚನ್ನಪಟ್ಟಣದಲ್ಲಿ ಮೈತ್ರಿ ಪಾದಯಾತ್ರೆಗೆ ಸಾಥ್ ಕೊಡ್ತಾರ ಎಸ್ ಈಗಾಗ್ಲೇ ರಾಮನಗರದಿಂದ ಆರಂಭ ಮಾಡಲಾಗುತ್ತೆ ಮೂರನೇ ದಿನದ ಇವತ್ತಿನ ಪಾದಯಾತ್ರೆಯನ್ನ ರಾಮನಗರದಿಂದ ಚನ್ನಪಟ್ಟಣದವರೆಗೆ ಮುಂದುವರೆಸಲಾಗುತ್ತೆ ಎಸ್ ಇವತ್ತು ಅವರು ಏನಾದರೂ ಚನ್ನಪಟ್ಟಣದಲ್ಲಿ ಇವರನ್ನ ಜಾಯ್ನ್ ಆದ್ರೆ ಪಾದಯಾತ್ರೆಯನ್ನ ಜಾಯ್ನ್ ಆದ್ರೆ ಓಕೆ ಮುನಿಸು ಶಮನ ಆಗಿದೆ ಹೇಳಿ ಅರ್ಥ ಇಲ್ಲ ಅವರು ಜಾಯಿನ್ ಆಗಲಿಲ್ಲ ಏನಾದರೂ ಕಾರಣಗಳನ್ನು ನೀಡ್ತಾರೆ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಮುನಿಸ್ಕೊಂಡಿದ್ದಾರೆ ಮೈತ್ರಿ ಪಕ್ಷದ ಮೇಲೆ ಅನ್ನುವಂಥದ್ದು ಖಚಿತ ಆಗುತ್ತೆ ಈಗಾಗಲೇ ತೆರೆಮರೆಯಲ್ಲಿ ಈಗಾಗಲೇ ಗೊತ್ತಾಗಿರುವಂತಹ ವಿಚಾರ ಮುನಿಸ್ಕೊಂಡಿದ್ದಾರೆ ಉಪ ಚುನಾವಣೆಯ ಚನ್ನಪಟ್ಟಣ ಉಪಚುನಾವಣೆಯ ಟಿಕೆಟ್ಗೋಸ್ಕರ ಈಗಾಗಲೇ ಟಿಕೆಟ್ ಆಕಾಂಕ್ಷಿ ಆಗಿರುವಂಥದ್ದು ಅದನ್ನು ಕೂಡ ಅವರು ಈಗಾಗಲೇ ವ್ಯಕ್ತ ಕೂಡ ಪಡಿಸಿರುವಂಥದ್ದು ಸೊ ಈ ಒಂದು ಹಿನ್ನೆಲೆಯಲ್ಲಿ ಎಲ್ಲೋ ಟಿಕೆಟ್ ಮಿಸ್ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಸೂಚನೆಗಳು ಬಂದಿದೆಯಾ ಅಥವಾ ಹೈಕಮಾಂಡ್ ವರಿಷ್ಠರು ಈ ವಿಚಾರವನ್ನ ತಿಳಿಸಿದ್ದಾರೆ ಜೆಡಿಎಸ್ಗೆ ಬಿಟ್ಕೊಡುವಂಥದ್ದು ಈ ವಿಚಾರವಾಗಿ ಅವ್ರು ಏನಾದರೂ ಗೊತ್ತಾಗುತ್ತೆ ಇವತ್ತು